ओम गणेशाय नमः। ओम माता पिता गुरु देवताभ्यो नमः। ओम त्रिमूर्ति त्रिशक्ति शतकोटि देवताभ्यो नमः। लक्ष्मी एस्ट्रोलॉजी यूट्यूब चैनल वीक्षकरिगे स्वागत सुस्वागत। मिथुन राशि 2022 नवंबर तिंगळु भविष्य। निम्म जन्म नक्षत्रवु मृगशिर नक्षत्र 3-4 पादगळु, आर्द्र नक्षत्र 1-2-3-4 पादगळु, ಪುನರ್ವಸು ನಕ್ಷತ್ರ 1-2-3 ಪಾದಗಳಲ್ಲಿ ಒಂದಾದರೆ ನಿಮ್ಮದು ಮಿಥುನ ರಾಶಿ ಎಂದು ತಿಳಿಯಿರಿ. ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿನಾದ ಸೂರ್ಯಗ್ರಹನು ನವೆಂಬರ್ 1 ರಿಂದ 15 ತನಕ ನಿಮ್ಮ ರಾಶ್ಯಾಧಿಪತಿ 4ನೇ ಮನೆ ಅಧಿಪತಿನಾದ ಬುಧನ ಜೊತೆಯಲ್ಲಿ ಮತ್ತು 5ನೇ ಮನೆ 12ನೇ ಮನೆ ಅಧಿಪತಿನಾದ ಶುಕ್ರನ ಜೊತೆಯಲ್ಲಿ 5ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಮತ್ತು ಸ್ವಸ್ಥಾನದಲ್ಲಿರುವ ಶುಕ್ರನ ಜೊತೆಯಲ್ಲಿ ಸೂರ್ಯನು ಇರುವುದರಿಂದ ಇದು ಸೂರ್ಯನ ನೀಚತ್ವವನ್ನು ಭಂಗ ಮಾಡಿ ನಿಮಗೆ ನೀಚಭಂಗ ರಾಜಯೋಗವನ್ನು ಉಂಟು ಮಾಡುತ್ತದೆ. ಈ ಯೋಗದಿಂದ ನಿಮಗೆ ಲಭಿಸುವ ಶುಭಫಲಗಳು ಏನಪ್ಪ ಅಂದರೆ, ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಇತರರ ಜೊತೆ, ನೀವು ಮಾಡುವ ನಿಮ್ಮ ವ್ಯವಹಾರಗಳಲ್ಲಿ, ನೀವು ಮಾಡುವ ನಿಮ್ಮ ಯೋಜನೆಗಳಲ್ಲಿ ಮೊದಲು ಪ್ರತಿಕೂಲ ಫಲಿತಾಂಶಗಳು ವಿಘ್ನಗಳು ಬಂದರೂ ಕೊನೆಗೆ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮಲ್ಲಿ ಇರುವ ಧೈರ್ಯ ಶೌರ್ಯ ಪರಾಕ್ರಮಗಳಿಂದ ಎಲ್ಲ ವಿಚಾರಗಳಲ್ಲಿ ಕೊನೆಯ ಸಮಯದಲ್ಲಿ ಜಯವನ್ನು ಪಡೆಯುವಿರಿ. ನವೆಂಬರ್ 1 ರಿಂದ 15 ತನಕ ಇರುವ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅಧಿಕ ಶ್ರಮೆಯಿಂದ ಉತ್ತಮ ಫಲಿತಾಂಶಗಳನ್ನು ಮತ್ತು ಉತ್ತಮ ಅಭಿವೃದ್ಧಿಯನ್ನು ಪಡೆಯುವರು. ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಕಷ್ಟಪಟ್ಟು ಓದುವುದರಿಂದ ಉತ್ತಮ ಫಲಿತಾಂಶಗಳನ್ನು ಮತ್ತು ಉತ್ತಮ ಅಂಕೆಯನ್ನು ಗಳಿಸಬಹುದು. ನಿಮ್ಮ ರಾಶಿಯಿಂದ ಮೂರನೇ ಮನೆ ಅಧಿಪತಿನಾದ ಸೂರ್ಯಗ್ರಹನು ನವೆಂಬರ್ 16 ರಿಂದ ತಿಂಗಳು ಕೊನೆಯ ತನಕ ನಿಮ್ಮ ರಾಶ್ಯಾಧಿಪತಿ ಮತ್ತು 4ನೇ ಮನೆ ಅಧಿಪತಿನಾದ ಬುಧನ ಜೊತೆಯಲ್ಲಿ ಮತ್ತು 5ನೇ ಮನೆ 12ನೇ ಮನೆ ಅಧಿಪತಿನಾದ ಶುಕ್ರನ ಜೊತೆಯಲ್ಲಿ ನಿಮ್ಮ 6ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ನಿಮ್ಮ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಭೂಮಿ ಮನೆ ವಾಹನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಜೀವನದ ಭಾಗಸ್ವಾಮ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುವಿರಿ. ಈ ಸಮಯದಲ್ಲಿ ನಿಮ್ಮ ಹಣದ ಹರಿವು, ನಿಮ್ಮ ಹಣದ ಸಂಪಾದನೆ ಉತ್ತಮವಾಗಿರುತ್ತದೆ. ನಿಮ್ಮ ಹಣದ ಸಂಪಾದನೆ ಉತ್ತಮವಾಗಿದ್ದರೂ ನಿಮ್ಮ ಖರ್ಚು ಸಹ ನಾನು ಹೇಳಿರುವ ಈ ವಿಚಾರಗಳಲ್ಲಿ ಹೆಚ್ಚಾಗಿರುತ್ತದೆ. ಯಾರು ಭೂಮಿ ಮನೆ ವಾಹನ ಚಿನ್ನದ ಆಭರಣಗಳನ್ನು ಖರೀದಿ ಮಾಡಲು ಯೋಜನೆಯನ್ನು ಮಾಡುತ್ತಿದ್ದೀರೋ ಅವರು ಭೂಮಿ ಮನೆ ವಾಹನ ಚಿನ್ನದ ಆಭರಣಗಳು ನೂತನ ವಸ್ತ್ರಗಳನ್ನು ಖರೀದಿ ಮಾಡುವಿರಿ. ಯಾರು ವಿದೇಶಕ್ಕೆ ಹೋಗಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ನವೆಂಬರ್ 16ರಿಂದ ತಿಂಗಳು ಕೊನೆಯ ತನಕ ಇರುವ ಈ ಸಮಯದಲ್ಲಿ ವಿದೇಶಕ್ಕೆ ಹೋಗುವ ವಿಚಾರದಲ್ಲಿ ಶುಭಸುದ್ದಿ ಕೇಳುವ ಸಾಧ್ಯತೆ ಇದೆ. ನಿಮ್ಮ ರಾಶಿಯಿಂದ 6ನೇ ಮನೆ ಮತ್ತು 11ನೇ ಮನೆ ಅಧಿಪತಿನಾದ ಮಂಗಳ ಗ್ರಹನು ನವೆಂಬರ್ 1 ರಿಂದ 15 ತನಕ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಮತ್ತು ಶುಭದೃಷ್ಟಿಯಿಂದ ಲಾಭದೃಷ್ಟಿಯಿಂದ 4ನೇ ಮನೆ 7ನೇ ಮನೆ 8ನೇ ಮನೆಯನ್ನು ನೋಡುವುದರಿಂದ ಯಾರು ವಿವಾಹವನ್ನು ಆಗಲು ಪ್ರಯತ್ನವನ್ನು ಮಾಡುತ್ತಿದ್ದೀರೋ ಅವರು ವಿವಾಹವನ್ನು ಆಗುವ ಸಾಧ್ಯತೆಯೇ ಇದೆ. ಎಲ್ಲ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಮತ್ತು ಉತ್ತಮ ಲಾಭವನ್ನು ಪಡೆಯುವರು. ನೀವು ಆಕಸ್ಮಿಕವಾಗಿ ಹಿರಿಯರ ಆಸ್ತಿ ಲಾಭ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ರಾಶಿಯಿಂದ 6ನೇ ಮನೆ ಮತ್ತು 11ನೇ ಮನೆ ಅಧಿಪತಿನಾದ ಮಂಗಳ ಗ್ರಹನು ನವೆಂಬರ್ 15ರಿಂದ ತಿಂಗಳು ಕೊನೆಯ ತನಕ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಶತ್ರುಗಳಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ, ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಎಚ್ಚರವಿರಲಿ. ಯಾರಿಗೂ ನಂಬಿ ಹಣವನ್ನು ಸಾಲವಾಗಿ ನೀಡಬೇಡಿ. ಯಾರಿಗಾದರೂ ನಂಬಿ ಹಣವನ್ನು ಸಾಲವಾಗಿ ನೀಡುವುದರಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ನಿಮ್ಮ ರಾಶಿಯಿಂದ 7ನೇ ಮನೆ ಅಧಿಪತಿ ಮತ್ತು 10ನೇ ಮನೆ ಅಧಿಪತಿನಾದ ಗುರುಗ್ರಹನು 10ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಕೇಂದ್ರದಲ್ಲಿ ಬಲವಾಗಿರುವುದರಿಂದ ಇದು ನಿಮಗೆ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದ ಹಂಸ ಯೋಗವನ್ನು ಉಂಟು ಮಾಡುತ್ತದೆ. ಈ ಯೋಗದಿಂದ ನಿಮಗೆ ಲಭಿಸುವ ಶುಭಫಲಗಳು ಏನಪ್ಪ ಅಂದರೆ, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯು ಉತ್ತಮವಾಗಿರುತ್ತದೆ. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸಂಬಳ ಹೆಚ್ಚುವ ಸಾಧ್ಯತೆ ಇದೆ. ನೀವು ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಕೀರ್ತಿ ಪ್ರತಿಷ್ಠೆ ಗೌರವ ಮರ್ಯಾದೆಗಳನ್ನು ಗಳಿಸುವಿರಿ. ಉದ್ಯೋಗದಲ್ಲಿ ಪ್ರಮೋಷನ್ ದೊರೆಯುವ ಸಾಧ್ಯತೆ ಇದೆ. ಹೊಸದಾಗಿ ಉದ್ಯೋಗ ಪ್ರಯತ್ನವನ್ನು ಮಾಡುವವರಿಗೆ ಒಳ್ಳೆಯ ಕಂಪ್ನಿಯಲ್ಲಿ ಉದ್ಯೋಗ ದೊರೆಯುವ ಸಾಧ್ಯತೆ ಇದೆ. ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಪ್ರಯತ್ನ ಮಾಡುವವರಿಗೆ ಈ ತಿಂಗಳು ಉತ್ತಮವಾಗಿದೆ ಎಂದು ತಿಳಿಯಿರಿ. ನೀವು ವಿವಾಹವನ್ನಾಗಲು ಪ್ರಯತ್ನವನ್ನು ಮಾಡಲು ಇದು ಉತ್ತಮ ಸಮಯ ಎಂದು ತಿಳಿಯಿರಿ.
ನಿಮ್ಮ ರಾಶಿಯಿಂದ ಎಂಟನೇ ಮನೆ ಮತ್ತು ಒಂಬತ್ತನೇ ಮನೆ ಅಧಿಪತಿನಾದ ಶನಿ ಗ್ರಹನು ಎಂಟನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿರುವುದರಿಂದ ನಿಮ್ಮ ಪ್ರಯಾಣದ ವಿಚಾರದಲ್ಲಿ ನಿಮ್ಮ ಕುಟುಂಬದವರ ಜೊತೆ ಪ್ರಯಾಣ ಮಾಡುವಾಗ ಪ್ರಯಾಣದ ವಿಚಾರದಲ್ಲಿ ನೀವು ವಾಹನವನ್ನು ಚಲಿಸುವಾಗ ವಾಹನ ಚಲಿಸುವ ವಿಚಾರದಲ್ಲಿ ಎಚ್ಚರ ವಹಿಸಿ. ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ರಾಹು ಗ್ರಹನು ಸ್ಥಿತನಾಗಿರುವುದರಿಂದ ನೀವು ಎಲ್ಲ ರೀತಿಯ ಲಾಭವನ್ನು ನಿಮಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಲ್ಲಿ ಪಡೆಯುವಿರಿ. ಈ 2022 ನವೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ನವಗ್ರಹಗಳಲ್ಲಿ ಗುರು, ರಾಹು ಈ ಎರಡು ಗ್ರಹಗಳು ಶುಭಫಲವನ್ನು ನೀಡುವರು. ಸೂರ್ಯ, ಚಂದ್ರ, ಮಂಗಳ, ಬುಧ, ಶುಕ್ರ ಈ ಐದು ಗ್ರಹಗಳು ಮಿಶ್ರಮ ಫಲವನ್ನು ನೀಡುವರು. ಶನಿ, ಕೇತು ಈ ಎರಡು ಗ್ರಹಗಳು ಪ್ರತಿಕೂಲ ಫಲವನ್ನು ನೀಡುವರು. ಅಂದರೆ 100 to 60 ಶುಭಫಲಗಳನ್ನು ನೀವು ಈ ತಿಂಗಳಿನಲ್ಲಿ ಪಡೆಯುವಿರಿ. ಈಗ ನಾವು ಈ 2022 ನವೆಂಬರ್ ತಿಂಗಳಲ್ಲಿ ಈ ಮಿಥುನ ರಾಶಿಯವರು ಮಾಡಬೇಕಾದ ಪರಿಹಾರಗಳ ಬಗ್ಗೆ ತಿಳಿಯೋಣ. ನವಗ್ರಹ ದೇವಸ್ಥಾನದಲ್ಲಿ ಮಂಗಳ, ಶನಿ ಮತ್ತು ಕೇತು ಗ್ರಹಕ್ಕೆ ಶಾಂತಿಯನ್ನು ಆಚರಿಸಿ ಅಥವಾ ಪ್ರತಿದಿನ ಕೇತು ಸ್ತೋತ್ರ, ಶನಿ ಸ್ತೋತ್ರ, ಮಂಗಳ ಸ್ತೋತ್ರವನ್ನು, ಶ್ರೀ ದುರ್ಗಾದೇವಿ ಸಪ್ತಶ್ಲೋಕಿ ಸ್ತೋತ್ರವನ್ನು, ಶ್ರೀ ಕಾಲಭೈರವ ಅಷ್ಟಕ ಸ್ತೋತ್ರವನ್ನು, ಶ್ರೀ ಹನುಮಾನ್ ಚಾಲೀಸ ಸ್ತೋತ್ರವನ್ನು, ಶ್ರೀ ಸಂಕಷ್ಟಹರ ಗಣೇಶ ಸ್ತೋತ್ರವನ್ನು ಪ್ರತಿದಿನ ಸ್ನಾನಾನಂತರ ಪಠಿಸಿ. ಈ ಸ್ತೋತ್ರಗಳನ್ನು ಪ್ರತಿದಿನ ನೀವು ಸ್ನಾನಾನಂತರ ಪಠಿಸುವುದರಿಂದ ನಿಮಗೆ ಬರುವ ಕಷ್ಟಗಳಿಂದ ಪಾರಾಗಿ ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆಯಬಹುದು. ಈ 2022 ನವೆಂಬರ್ ತಿಂಗಳು ನಿಮ್ಮೆಲ್ಲರಿಗೆ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಆಯುಷ್ಯವನ್ನು, ಭೋಗಭಾಗ್ಯಗಳನ್ನು ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳ ಜಯವನ್ನು ಆ ಭಗವಂತ ನಿಮಗೆ ನೀಡಬೇಕೆಂದು ಆ ಭಗವಂತನ ಪ್ರಾರ್ಥಿಸುತ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿಹಿ.